ಆನ್ಲೈನ್ ಅಲ್ಲಿ ಬುಕ್ ಆಗ್ತಾ ಇದೆ, ಇಲ್ಲೂ ಬಂದು ಟಿಕೆಟ್ ಕೇಳ್ತಾ ಇದಾರೆ, ಕೊಡ್ತಾ ಇದೀವಿ. ಈಗಾಗಲೇ ಆಲ್ರೆಡಿ 6 ಗಂಟೆ ಶೋ ಫುಲ್ ಆಗಿದೆ. ಇನ್ನು ಮಿಕ್ಕಿದ 5 ಶೋನು ಎಲ್ಲ ಟಿಕೆಟು ಬುಕ್ ಆಗ್ತಾ ಇದೆ. ಇವಾಗ ನೋಡ್ಬೇಕು ಇನ್ನ ಫಿಲಮ್ ಯಾವ ತರ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಜನ ಬರ್ಬೇಕು. ಯಾವ ತರ ಫಿಲಮ್ ಫಸ್ಟ್ ಡೇ ನೋಡಿದ್ಮೇಲೆ, 6 ಗಂಟೆ ಶೋ ನೋಡಿದ್ಮೇಲೆ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಆಮೇಲೆ ಮುಂದೆ ಜನಗಳು ಹೌಸ್ಫುಲ್ ಆಗುತ್ತಾ ಏನು ಅಂತ ಗೊತ್ತಾಗುತ್ತೆ. ಅದ್ ಮಧ್ಯೆ ಒಂದ್ಸರಿ ಒಂದ್ ಪಿಕ್ಚರ್ ಬಂತು, ಅದು ಅಂತ ಕಲೆಕ್ಷನ್ ಬರ್ಲಿಲ್ಲ. ಎರಡ್ ಮೂರ್ ಪಿಕ್ಚರ್ ಬಂತು, ಅದ್ರ ಕಲೆಕ್ಷನ್ ಇದು ಸ್ವಲ್ಪ ಇದು ಥ್ರಿಲ್ಲಿಂಗ್ ಇದೆ. ನೋಡೋಣ ಯಾವ ತರ ಆಗುತ್ತೆ ಅಂತ ನೋಡ್ಬೋದು. ಒಂದ್ ಶೋ ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಯಾವ ತರ ಬಂದಿದೆ, ಏನು ಹೆಂಗೆ ಅಂತ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ 6 ಗಂಟೆ ಶೋ ಒಂದೇ ನಮ್ದು ಫುಲ್ ಆಗಿರೋದು. ಯಾಕಂದ್ರೆ ಮೇಕರ್ಸ್ ಎಲ್ಲ ಇರೋದು ಕನ್ನಡದವ್ರೆ, KGF ಮಾಡಿದವ್ರೆ. ಅದೇ KGF ಉಗ್ರಂ ತರ ಬಂದೈತೆ ಅಂತ ಜನ ಹೇಳ್ತಾವ್ರೆ. ಇನ್ನ ನೋಡಿಲ್ಲ ಯಾರು ಫುಲ್ ನೋಡಿಲ್ವಲ್ಲ, ಹೇಳೋದಷ್ಟೇ ಜನ ಹೇಳ್ತಾವ್ರ ಆತರ. ಯಾಕಂದ್ರೆ ಟೀಮ್ ರವಿ ಬಸರ್ ಆಗಿರ್ಬೋದು, ಪ್ರಶಾಂತ್ ನೀಲ್ ಅವರು ವರ್ಕ್, ಅದ್ರಿಂದ ಜನ ನೋಡಿದ್ಮೇಲೆ ಗೊತ್ತಾಗೋದಲ್ಲ. ಈಗ ಉಗ್ರಂ ತರ ಬಂದಿದ್ಯಾ ಅಥವಾ KGF ತರ ಬಂದಿದ್ಯಾ, ಇದ್ರಲ್ಲಿ ಟ್ರೈಲರ್ ಅಲ್ಲಿ ನೋಡಿದ್ರೆ ಅದೇ ಎರಡು ಮಿಕ್ಸಿಂಗ್ ತರ ಬಂದಿದೆ ಟ್ರೈಲರ್ ಅಲ್ಲಿ ಬಂದಿರೋದು. ಯಾವ್ದು ಅನ್ಸುತ್ತಾ, KGF ಅನ್ಸುತ್ತಾ, ಉಗ್ರಂ ಅನ್ಸುತ್ತಾ? ಅದೇ ಎರಡು ತರನು ಬಂದಿದೆ ಸ್ಟೋರಿ. ಆದ್ರೆ ಇದು ಟ್ರೈಲರ್ ನೋಡಿದಾಗ, ಅಲ್ಲಿ ಫಿಲಮ್ ಫುಲ್ ನೋಡ್ಬೇಕು ನಾವು. ಇನ್ನ ಅದು 3 ಅವರ್ ಫಿಲಮ್ ಇದೆ, 2 ಅವರ್ 50 ನಿಮಿಷ ಫಿಲಮ್ ನೋಡಿ ಅವಾಗ ಗೊತ್ತಾಗುತ್ತೆ ನೋಡಿದ್ರೆ. ಇದು ಎರಡ್ ಪಾರ್ಟ್ ಇದೆ. ಇದು ಎರಡ್ ಪಾರ್ಟ್, ಫಸ್ಟ್ ಪಾರ್ಟ್ ಇದು. ಅದೇ ಇವಾಗೆಲ್ಲ ಎರಡೆರಡು ಪಾರ್ಟ್ ಬರ್ತಾ ಇದೆ ಫಿಲಮ್ಗಳೆಲ್ಲ, ಆದ್ರೆ ಇದು 3 ಅವರ್ ಜಾಸ್ತಿನೇ ಇದೆ. ನೋಡೋಣ ಏನಾಗ. ಸೆಲೆಬ್ರೇಷನ್ ಏನ್ ಪ್ಲಾನ್ ಮಾಡಿದಾರೆ ಸರ್? ಸೆಲೆಬ್ರಿಟಿ ಸರ್, ಸೆಲೆಬ್ರೇಷನ್ ಎಲ್ಲ ಭಕ್ತರು ಬರ್ತಾವ್ರೆ. ಇನ್ನ ಏನು ಮಾಡಿಲ್ಲ ಥಿಯೇಟರ್ ಅಲ್ಲಿ, ಸೆಲೆಬ್ರೇಟಿಂಗ್ ಏನು ಮಾಡಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ. ನೀನ್ ಶುಕ್ರವಾರನೇ ಗೊತ್ತಾಗೋದು, ಈಗ ಮೊದ್ಲೇ ಹೇಳಕ್ ಆಗಲ್ಲ. ಪ್ರಭಾಸ್ ಫ್ಯಾನ್ಸ್ ಯಾವ ತರ ಬರ್ತಾರೆ, ಹೆಂಗೆ ಏನ್ ಮಾಡ್ತಾರೆ, ಇನ್ನ ಇಲ್ಲಿವರೆಗೂ ಯಾರು ಬಂದಿಲ್ಲ. ನಾವು ಅದ್ನ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾರು ಏನ್ ಬಂದಿಲ್ಲ. ಬೇರೆ ಬೇರೆ ಮೈನ್ ಥಿಯೇಟರ್ಗಳಲ್ಲಿ ಮಾಡ್ತಾರೆ, ಇಲ್ಲಿ ಇನ್ನ ಬಂದಿಲ್ಲ. ನಮ್ ಥಿಯೇಟರ್ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಯಾರು ನಾವು ಈ ತರ ಇದ್ ಮಾಡ್ತೀವಿ ಪ್ರಭಾಸ್ ಅಂತ ಯಾರು ಬಂದಿಲ್ಲ. ಎಷ್ಟು ಶೋ ಇರುತ್ತೆ ಸರ್ ಫ್ರೈಡೆ ಇಂದ? ಫ್ರೈಡೇ 6 ಶೋ ಇದೆ, ಬೆಳಗ್ಗೆ 6, 10, 1, 4, 7 ಮತ್ತೆ ರಾತ್ರಿ 10. ಪ್ರಭಾಸ್ ಅವ್ರು ಇದಕ್ಕಿಂತ ಮುಂಚೆ ಯಾವ್ದಾರ ಮೂವಿ ರಿಲೀಸ್ ಆಗಿತ್ತು? ಆಗಿತ್ತಲ್ಲ, ಎಲ್ಲಾ ಪಿಕ್ಚರು ಹಾಕಿದೀವಿ ಪ್ರಭಾಸ್ ನಾವು. ಬಾಹುಬಲಿ ಇಲ್ಲೇ ಐತೆ ಸರ್? ಬಾಹುಬಲಿ, ಬಾಹುಬಲಿ ಚೆನ್ನಾಗಿ ಹೋಯ್ತು ಬಿಡಿ. ಆತರ ಈಗ ಕಾಂತಾರ ಹೆಂಗೋಯ್ತು, ಬಾಹುಬಲಿ ಅದೇ ತರ ಹೋಯ್ತು ಪಿಕ್ಚರ್. ರಿಲೀಸ್ ಹೌಸ್ಫುಲ್ ಆಯ್ತಲ್ಲ ಅವಾಗ, ಒನ್ ವೀಕ್ ಬಾಹುಬಲಿ ಹೌಸ್ಫುಲ್ ಆಯ್ತು. ಎಷ್ಟು ದಿನ ಓಡಿತ್ತು ಸರ್ ಇದು ಬಾಹುಬಲಿ? ನಾವು 2 ವಾರ 3 ವಾರ ಹಾಕಿದ್ದು ಬಾಹುಬಲಿ. ಅದ್ರ ಮುಂಚೆ ಅದಾದ್ಮೇಲೆ ಮಾಡಿದ್ದು ರಾಧೇಶ್ ಆದಿಪುರುಷ ಅವೆಲ್ಲ ಹಾಕಿದೀವಿ, ಆದ್ರೆ ಏನು ಫುಲ್ ಆಗಿಲ್ಲ. ಅದು ಯಾವ ಫುಲ್ ಆಗಿಲ್ಲ, ಇದೊಂದು ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದೀವಿ ಫುಲ್ ಆಗ್ಬೋದು ಒಂದು 3 ಡೇಸ್ ಅಂತ. ಅದರಿಂದ ಫ್ರೈಡೇ ನೋಡಿದ್ರೆ ಗೊತ್ತಾಗುತ್ತೆ ಜನ ಯಾವತರ ತಗೊಂತಾರೆ ಪಿಕ್ಚರ್ನ. ಓಕೆ ಅಂತ ಅಂದ್ರೆ ಯಾರಾದ್ರು ಜನ ಪಿಕ್ಚರ್ ನೋಡಿದ್ರಲ್ಲ, ಓಕೆ ಫಿಲಮ್ ನೋಡ್ಬೋದು, ಅದೇ ತರ ಬಾಹುಬಲಿ ತರ ಇದೆ ಇದನ್ನು ಸ್ಟೋರಿ ಗಿರಿ ಎಲ್ಲ ಅಂದ್ರೆ ಜನ ಆಮೇಲೆ ಪಿಕಪ್ ಆಯ್ತಾರೆ. ನೆಕ್ಸ್ಟ್ ಶೋಗಳೆಲ್ಲ ಇವಾಗ ಫುಲ್ ಆಗುತ್ತೆ. ಚಿತ್ರಮಂದಿರದಲ್ಲಿ ಭಾರಿ ಆನ್ಲೈನ್ ಬುಕಿಂಗ್ ನಡೀತಾ ಇದೆ ಆಲ್ರೆಡಿ. ಈಗ ಅಲ್ಲೇ 6 ಗಂಟೆ ಶೋ ಫುಲ್ ಆಗಿದೆ ನಮ್ದು. ಫಸ್ಟ್ ಇದು ಪ್ರತಿ ಒಂದು 6 ಶೋನು ಫುಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ಪ್ರಭಾಸ್ಗೆ ತುಂಬ ಅಭಿಮಾನಿಗಳು ಈ ಭಾಗದಲ್ಲಿ ಹೆಚ್ಚಿನ ರೀತಿ ಇರೋದ್ರಿಂದ ತುಂಬ ಕ್ರೌಡ್ ಆಗುತ್ತೆ. ನಮ್ಮಲ್ಲಿ ಏನಂತ ಇದಿಲ್ಲ, ಆನ್ಲೈನ್ ಬುಕಿಂಗ್ ಜಾಸ್ತಿ ನಡೀತಾ ಇರೋದು. ಇಲ್ಲೂ ಟಿಕೆಟ್ ಕೊಡ್ತಾ ಇದೀವಿ, ಇಲ್ಲಿ ಜನ ತುಂಬ ಕರೀದಿ ಇಲ್ಲಿ. ಯಾಕೆಂದ್ರೆ ನಮ್ಗೆ ಆಲ್ಮೋಸ್ಟ್ ನಮ್ಮ ಭಾಗದಲ್ಲಿ ತುಂಬ ತೆಲುಗಿನವರೇ ಇರೋದ್ರಿಂದ ಚಿತ್ರ ನಮ್ಮಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ಯಾಕೆಂದ್ರೆ ಇವ್ರದ್ದು ಎಲ್ಲ ಚಿತ್ರಗಳನ್ನೂ ಕಾಲದಿಂದನೂ ಹಾಕೊಂಡು ಬಂದಿದ್ದೀವಿ, ಇಲ್ಲಿವರೆಗೂ ಯಾವ್ದು ಇವ್ರದ್ದು ನಿಂತಿಲ್ಲ. ಅದರಿಂದ ಚಿತ್ರ ತುಂಬ ಚೆನ್ನಾಗಿ ಹೋಗುತ್ತೆ ನಮ್ಮಲ್ಲಿ, ಇದರಲ್ಲಿ ಎರಡು ಮಾತಿಲ್ಲ. ಆಫ್ಟರ್ ಬಾಹುಬಲಿ ಸರ್ ಇದೇ ಎಕ್ಸ್ಪೆಕ್ಟೇಷನ್ ಇರೋದು? ಬಾಹುಬಲಿಗಿನ್ನ ಇದು ಸ್ವಲ್ಪ, ಬಾಹುಬಲಿನೇ ಬೇರೆ ಟೈಪು ಬಟ್ ಇದೇ ಬೇರೆ ಟೈಪು. ಆದ್ರೆ ಇದು ನಮ್ಮ KGF ಜೊರಗಿದೆ ಚಿತ್ರ ನೋಡೋದ್ರಲ್ಲಿ. ಆದ್ರೆ ನಮ್ಗೆ ಹೆಚ್ಚಿನ ಖುಷಿ ಏನಪ್ಪಾ ಅಂದ್ರೆ ನಮ್ಮ ಪ್ರೊಡ್ಯೂಸರ್ಗಳು ಕನ್ನಡದವರಾಗಿರೋದ್ರಿಂದ ತುಂಬಾ ಹೆಮ್ಮೆ ವಿಷಯ. ಆದ್ರೆ ಈ ಲೆವೆಲ್ಗೆ ಅವರು ಬೆಳೆದು ತುಂಬಾ ಚೆನ್ನಾಗಿದ್ದಾರೆ. ಇನ್ನೂ ಹೆಚ್ಚೆಚ್ಚು ಚಿತ್ರಗಳನ್ನ ಅವರದು ಒಂಬಳೆ ಫಿಲಮ್ಸ್ ಅವರು ತೆಗಿಲಿ, ನಮ್ಗೆಲ್ಲ ತುಂಬಾ ಹೆಮ್ಮೆ ಆಗ್ತಾ ಇದೆ.
ಯಾಕೆಂದ್ರೆ ಅವ್ರು ಇಲ್ಲಿಂದ ಕನ್ನಡ ಚಿತ್ರರಂಗದಿಂದ ಈಗ ಆ ಮಟ್ಟಕ್ಕೆ ಹೋಗಿ ಅವ್ರು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಚಿತ್ರವನ್ನು ಇದು ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಅವ್ರದ್ದು ಶತದಿನೋತ್ಸವ ಆಚರಣೆ ಮಾಡ್ಲಿ ಚಿತ್ರ ಈಗ ಅವರ ಮುನ್ನಾಳಕ್ಕೆಲ್ಲಿ ಇದನ್ನು ಅವರೇ ಮಾಡಿದ್ದಾರೆ, ಆದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಈಗ ಜನಗಳು ಏನೇನೋ ಹೇಳ್ತಾ ಇದಾರೆ ಹಾಗೆ ಈಗ ಯಾವ ಕ್ರಮದ್ದು ಹಾಗೆ ಅಂತ ಅವೆಲ್ಲ ಕಲ್ಪನೆ ಮಾಡ್ಕೊಂಬರು. ಚಿತ್ರ ನೋಡ್ದಾಗ್ಲೆ ಅದ್ ಏನು ಅಂತ ಜನಕ್ಕೆ ಗೊತ್ತಾಗೋದು, ಜನ ಚಿತ್ರ ಮುಂದಕ್ಕೆ ಬರ್ಬೇಕು ಇದು ಅದ ಇಲ್ಲಿ ಬೇರೆ ನಾ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನಾವು ಯಾವ್ದೋ ಒಂದು ಟ್ರೈಲರ್ ನೋಡಿ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ಚಿತ್ರಮಂದಿರಕ್ಕೆ ಜನ ಬರಬೇಕು, ಈ ಚಿತ್ರ ವೀಕ್ಷಣೆ ಮಾಡಿ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ತಾಳಿ ಮಾಡಕ್ ಹೋಗ್ಬಾರ್ದು, ನೋಡ್ಬೇಕು ಜನ ಪ್ರತಿಯೊಬ್ರು ಬನ್ನಿ. ನಮ್ ಚಿತ್ರ ಮಂದಿರದಲ್ಲಿ ಯಾವ್ದೇ ತೊಂದರೆ ತಾಪತ್ರಗಳಿಲ್ಲ, ದಯವಿಟ್ಟು ಎಲ್ಲಾ ಅಭಿಮಾನಿಗಳು ಬಂದು ನೋಡ್ತಕ್ಕದ್ದು. ಬುಕ್ಕಿಂಗ್ಸ್ ಎಷ್ಟಾಗಿದೆ ಸರ್? ಈಗ ಆಲ್ರೆಡಿ ಎಲ್ಲ 6 ಗಂಟೆ ಶೋ ಫುಲ್ ಆಗಿದೆ, 1 ಗಂಟೆ ಶೋ ಇನ್ನೇನು ಆಗ್ತಾ ಬರ್ತಾ ಇದೆ. ಆಲ್ರೆಡಿ ನಮ್ದು 6 ಶೋನು ಫುಲ್ ಆಗುತ್ತೆ, ಶುಕ್ರವಾರ 22ನೇ ತಾರೀಕು 6 ಶೋನು ಫುಲ್ ಆಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಆಗ್ಬೇಕಾಗುತ್ತೆ ಈ ಚಿತ್ರ, ಏನ್ ತೊಂದರೆ ಇಲ್ಲ. ಓಕೆ ಓಕೆ, ಥ್ಯಾಂಕ್ ಯು.